ವಿಜ್ಞಾನಿಯ ಬಾಳಿನಲ್ಲಿ ಸೌಖ್ಯಕ್ಕೆ ಬೇಕಾದ ಎಲ್ಲ ಸಾಮಗ್ರಿಯೂ ಇದೆ. ತನ್ನ ಯಾವತ್ತೂ ಶಕ್ತಿಯನ್ನು ರೂಢಿಸುವಂತಹ ಉದ್ಯೋಗ ಅವನಿಗಿದೆ. ತನಗೆ ಮಾತ್ರವಲ್ಲದೆ ಜನಸಾಮಾನ್ಯಕ್ಕೆ ಮುಖ್ಯವೆನಿಸುವ ಕೆಲಸವನ್ನು ಸಾಧಿಸುತ್ತಾನೆ. ಸಾಮಾನ್ಯ ಜನ ಅವನ ಕೆಲಸವನ್ನು ಕೊಂಚವೂ ಅರ್ಥ ಮಾಡಿಕೊಳ್ಳದಿದ್ದರೂ ಚಿಂತೆಯಿಲ್ಲ. ಈ ವಿಷಯದಲ್ಲಿ ವಿಜ್ಞಾನಿಯಾದವನು ಕಲಾವಿದನಿಗಿಂತ ಭಾಗ್ಯಶಾಲಿ. ಒಂದು ಚಿತ್ರವನ್ನಾಗಲಿ ಕವಿತೆಯನ್ನಾಗಲಿ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಲಾರದೆ ಹೋದರೆ ಅದು ಕೆಟ್ಟ ಚಿತ್ರವೆಂದೋ ಕೆಟ್ಟ ಕವಿತೆಯೆಂದೋ ನಿರ್ಧರಿಸಿಬಿಡುತ್ತಾರೆ. ಆದರೆ ಅವರು ಸಾಪೇಕ್ಷವಾದವನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋದರೆ ತಮಗೆ ವಿದ್ಯೆ ಸಾಲದೆಂದು ಒಪ್ಪಿಕೊಳ್ಳುತ್ತಾರೆ. ಇದು ನಿಜವೂ ಹೌದೆನ್ನಿ. ಆದ ಕಾರಣ ಐನ್ಸ್ಟೈನ್ಗೆ ಗೌರವ ಸಲ್ಲುತ್ತದೆ. ಉತ್ತಮ ಚಿತ್ರಕಾರರೆಷ್ಟೋ ಮಂದಿ ಅಟ್ಟದ ಮೇಲೆ ಕೂತು ತಿನ್ನುವುದಕ್ಕಿಲ್ಲದೆ ಸಾಯಬೇಕಾಗಿರುತ್ತದೆ. ಒಟ್ಟಿನಲ್ಲಿ ಐನ್ಸ್ಟೈನ್ಗೆ ಸುಖವಿದೆ, ಚಿತ್ರಕಾರರಿಗೆ ಸುಖವಿಲ್ಲ. ಮೆಚ್ಚುಗೆ ತೋರದ ಬಹುಜನರ ವಿರುದ್ಧ ತಮ್ಮ ಮಾನ್ಯತೆಯನ್ನು ನಿರಂತರ ಸಾಧಿಸಿಕೊಂಡೇ ಬರಬೇಕಾದ ಬಾಳಿನಲ್ಲಿ ನಿಜವಾಗಿಯೂ ಸುಖ ಕಾಣಬಲ್ಲವರು ವಿರಳ. ತಮ್ಮ ಮಿತ್ರಮಂಡಳಿಯಲ್ಲಿ ಮಿಳಿತರಾಗಿ ತಮ್ಮನ್ನು ಕಡೆಗಣಿಸುವ ಹೊರ ಪ್ರಪಂಚವನ್ನು ಮರೆಯಬಲ್ಲವರಾದರೆ ಪರವಾಗಿಲ್ಲ. ವಿಜ್ಞಾನಿಗೆ ಮಿತ್ರಮಂಡಳಿಯ ಅಗತ್ಯವಿಲ್ಲ. ತನ್ನ ಸಹೋದ್ಯೋಗಿಗಳಿಂದ ಅಲ್ಲದಿದ್ದರೂ ಮಿಕ್ಕೆಲ್ಲರಿಂದಲೂ ಅವನು ಸಂಭಾವಿತ. ಕಲಾವಂತನಾದರೂ ತಿರಸ್ಕೃತ, ಇಲ್ಲವೇ ತಿರಸ್ಕಾರಕ್ಕೆ ಅರ್ಹ. ಈ ಎರಡು ದೆಸೆಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕಾದ ಸಂಕಟದಲ್ಲಿರುತ್ತಾನೆ. ಅವನ ಯೋಗ್ಯತೆ ಉತ್ತಮ ಶ್ರೇಣಿಯದೇ ಆದರೆ ಅವನು ಈ ಎರಡು ದೌರ್ಭಾಗ್ಯಗಳಲ್ಲಿ ಒಂದಕ್ಕೆ ಸಿಕ್ಕಿಕೊಳ್ಳಬೇಕಾದೀತು. ತನ್ನ ಯೋಗ್ಯತೆಯನ್ನು ಕಾರ್ಯಗತ ಮಾಡಿದರೆ ಮೊದಲನೆಯ ದೌರ್ಭಾಗ್ಯ, ಮಾಡದೆ ಹೋದರೆ ಎರಡನೆಯದು. ಈ ಪರಿಸ್ಥಿತಿ ಎಲ್ಲ ಕಾಲದಲ್ಲಿ ಎಲ್ಲೆಡೆಯಲ್ಲೂ ಇತ್ತೆಂದಲ್ಲ. ಚಿಕ್ಕಂದಿನಲ್ಲಿಯೇ ಗೌರವವನ್ನು ಗಳಿಸಿದ ಉತ್ತಮ ಕಲಾವಿದರುಂಟು. ಮೈಕೆಲೆಂಜಲೋವನ್ನು ಎರಡನೆಯ ಜೂಲಿಯಸ್ ಕಾಡಿಸಿರಬಹುದು, ಆದರೆ ಅವನ ಯೋಗ್ಯತೆಯನ್ನು ಎಂದಿಗೂ ಶಂಕಿಸಿರಲಿಲ್ಲ. ಈಗಿನ ಲಕ್ಷಾಧೀಶ್ವರನು ಹಿರಿಯ ಕಲಾವಿದರ ಶಕ್ತಿ ಉಡುಗಿದ ಮೇಲೆ ಅವರಿಗೆ ಕನಕಾಭಿಷೇಕ ಮಾಡಬಹುದು. ಆದರೂ ಅವರ ಕೆಲಸ ತನ್ನ ಕೆಲಸದಷ್ಟು ಮಹತ್ವದ್ದೆಂದು ಎಂದಿಗೂ ಭಾವಿಸುವುದಿಲ್ಲ. ಇಂತಹ ಉಪಾಧಿಗಳ ದೆಸೆಯಿಂದಲೋ ಏನೋ ಕಲಾವಿದರು ಅಂತೂ ಇಂತೂ ವಿಜ್ಞಾನಿಗಳಷ್ಟು ಸುಖವನ್ನು ಕೇಳಿಕೊಂಡು ಬಂದಿಲ್ಲ. ಪಾಶ್ಚಾತ್ಯ ದೇಶಗಳಲ್ಲಿ ಅನೇಕ ತರುಣರಿಗೆ ತಮ್ಮ ಬುದ್ಧಿಕುಶಲತೆಗೆ ತಕ್ಕ ಕೆಲಸ ಸಿಕ್ಕುತ್ತಿಲ್ಲ. ಅದರಿಂದ ಅವರನ್ನು ಒಂದು ಬಗೆಯ ಅಸೌಖ್ಯ ಮುತ್ತುತ್ತಿದೆ ಎಂದು ನನಗೆ ತೋರುತ್ತಿದೆ. ಪೂರ್ವ ದೇಶಗಳಲ್ಲಿ ಈ ಪರಿಸ್ಥಿತಿ ಕಾಣಿಸದು. ಬುದ್ಧಿವಂತ ತರುಣರಿಗೆ ಪ್ರಸ್ತುತ ರಷ್ಯಾದಲ್ಲಿ ಪ್ರಪಂಚದ ಬೇರೆ ಯಾವ ದೇಶದಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ತೃಪ್ತಿಗೆ ಅವಕಾಶವಿದೆ. ಅಲ್ಲಿ ಅವರು ಒಂದು ಹೊಸ ಪ್ರಪಂಚವನ್ನೇ ನಿರ್ಮಿಸುವುದರಲ್ಲಿದ್ದಾರೆ. ಅದನ್ನು ನಿರ್ಮಿಸುವುದಕ್ಕೆ ಬೇಕಾದ ಶ್ರದ್ಧೆಯೂ ಅವರಿಗಿದೆ. ಹಳೆಯ ಜನರನ್ನು ತೊಡೆದು ಹಾಕಿದ್ದಾರೆ, ಹೊಟ್ಟೆಗೆ ಹಾಕದೆ ಸಾಯಿಸಿದ್ದಾರೆ, ದೇಶಭ್ರಷ್ಟರನ್ನಾಗಿ ಮಾಡಿದ್ದಾರೆ, ಇಲ್ಲವೇ ಬೇರೆ ಯಾವುದಾದರೂ ವಿಧದಿಂದ ಅವರ ಸೋಂಕು ಹರಡದಂತೆ ಮಾಡಿದ್ದಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಇರುವಂತೆ ತರುಣರು ಕೆಡುಕು ಮಾಡಬೇಕು ಇಲ್ಲವೇ ಸುಮ್ಮನಿರಬೇಕು ಎಂಬ ಈ ಎರಡು ಪರ್ಯಾಯಗಳಲ್ಲಿ ಒಂದನ್ನು ಆರಿಸುವುದಕ್ಕೆ ವೃದ್ಧರು ಒತ್ತಾಯಪಡಿಸದಂತೆ ಮಾಡಿದ್ದಾರೆ. ಪಾಶ್ಚಾತ್ಯ ಚಾಣಾಕ್ಷರಿಗೇನೋ ರಷ್ಯಾದ ತರುಣನ ನೆಚ್ಚಿಕೆ ಅಪಕ್ವವಾಗಿ ಕಾಣಬಹುದು. ಇಷ್ಟೆಲ್ಲ ಆದರೂ ಅವನು ಒಂದು ಹೊಸ ಪ್ರಪಂಚವನ್ನು ನಿರ್ಮಿಸುತ್ತಿದ್ದಾನೆ ಎಂಬುದನ್ನು ಇಲ್ಲವೆನ್ನುವಂತಿಲ್ಲ. ಆ ಹೊಸ ಪ್ರಪಂಚವಾದರೂ ಅವನ ಇಷ್ಟಕ್ಕೆ ತಕ್ಕದ್ದು. ಅದರ ನಿರ್ಮಾಣವಾಯಿತೆಂದರೆ ರಷ್ಯಾದ ಪ್ರಜೆಗಳಿಗೆ ಮಹಾಕ್ರಾಂತಿಯ ಹಿಂದಿಗಿಂತ ಹೆಚ್ಚು ಸುಖ ದೊರೆಯುವುದರಲ್ಲಿ ಸಂದೇಹವಿಲ್ಲ.
ಆ ಪ್ರಪಂಚ ಪಾಶ್ಚಾತ್ಯ ಬುದ್ಧಿಜೀವಿಗೆ ಸ್ವಗೈಸದೇ ಇರಬಹುದು, ಆದರೆ ಅವನು ಅಲ್ಲಿ ವಾಸ ಮಾಡಬೇಕಾದ್ದಿಲ್ಲವಲ್ಲ. ಆದ್ದರಿಂದ ಯಾವ ದೃಷ್ಟಿಯಿಂದ ನೋಡಿದರೂ ರಷ್ಯಾದ ತರುಣರ ನೆಚ್ಚಿಕೆ ನ್ಯಾಯಸಮ್ಮತ. ಅದನ್ನು ಅಪಕ್ವವೆಂದು ಅಲ್ಲಗಳೆಯುವುದಕ್ಕೆ ಬರಿಯ ಯುಕ್ತಿವಾದದ ಆಧಾರವಿದ್ದೀತೆ ಹೊರತು ಬೇರಾವ ನ್ಯಾಯಸಮ್ಮತಿಯೂ ಇರುವುದಿಲ್ಲ. ಇಂಡಿಯಾ, ಚೀನಾ ಹಾಗೂ ಜಪಾನ್ ದೇಶಗಳಲ್ಲಿ ರಾಜಕೀಯ ಪರಿಸ್ಥಿತಿಯ ದೆಸೆಯಿಂದ ತರುಣರ ಸೌಖ್ಯಕ್ಕೆ ಧಕ್ಕೆ ಒದಗಿದೆ. ಆದರೆ ಅಲ್ಲಿ ಪಶ್ಚಿಮ ದೇಶಗಳಲ್ಲಿ ಇರುವಂತಹ ಅಂತರಂಗದ ಅಡ್ಡಿಗಳಿಲ್ಲ. ಅಲ್ಲಿನ ತರುಣರು ಮುಖ್ಯವೆನಿಸುವ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಆ ಚಟುವಟಿಕೆಗಳು ಜಯಪ್ರದವಾದಂತೆಲ್ಲ ಅವರ ಸಂತುಷ್ಟಿ ಹೆಚ್ಚುತ್ತದೆ. ರಾಷ್ಟ್ರ ಜೀವನದಲ್ಲಿ ತಮಗೆ ಪ್ರಮುಖ ಪಾತ್ರವಿದೆಯೆಂದು ದುಸ್ಸಾಧ್ಯವಾದರೂ ಅಸಾಧ್ಯವಲ್ಲದ ಗುರಿಗಳನ್ನು ಸಾಧಿಸಬೇಕಾಗಿದೆಯೆಂದು ಅವರಿಗೆ ನಂಬಿಕೆ ಇದೆ. ಪಶ್ಚಿಮ ದೇಶದ ವಿದ್ಯಾವಂತ ತರುಣ ತರುಣಿಯರಲ್ಲಿ ಎಲ್ಲವನ್ನೂ ತೆಗಳುವ ವಾಡಿಕೆ ಇದೆ. ನೆಮ್ಮದಿ ನಿರ್ವೀರ್ಯತೆಗಳ ಸಮಾವೇಶದಿಂದ ಈ ಭಾವನೆ ಹುಟ್ಟುತ್ತದೆ. ತಾವು ಸಾಧಿಸಬಲ್ಲದ್ದು ಬಹಳವಿಲ್ಲ ಎನ್ನುವಾಗ ಸಾಧಿಸಲು ಅರ್ಹವಾದದ್ದು ಏನೂ ಇಲ್ಲವೆನಿಸುವುದು ಸಹಜ. ಅವರ ಜೀವನದಲ್ಲಿ ಊಟ ಬಟ್ಟೆಗಳಿಗೆ ಕೊರತೆ ಇಲ್ಲದ್ದರಿಂದ ಈ ನಿರ್ವೀರ್ಯತೆಯ ನೋವು ಮರೆಯುತ್ತದೆ. ಜನರ ಮೇಲೆ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯ ಪ್ರಭಾವ ಪೂರ್ವದ ದೇಶಗಳಲ್ಲಿ ಹೆಚ್ಚು, ಪಶ್ಚಿಮದ ದೇಶಗಳಲ್ಲಿ ಕಡಿಮೆ. ಆದರೆ ಒಳ್ಳೆಯ ವರಮಾನ ಕಿಟ್ಟಿಸುವ ಸಂಭವ ಪಶ್ಚಿಮದ ದೇಶಗಳಲ್ಲಿ ಹೆಚ್ಚು, ಪೂರ್ವದ ದೇಶಗಳಲ್ಲಿ ಕಡಿಮೆ. ಮೂಡಲ ನಾಡುಗಳ ಈ ಯುವಕರು ಈ ರೀತಿ ಅನುಕೂಲಸ್ಥರಲ್ಲದಿದ್ದರೂ ನಿರ್ವೀರ್ಯರಲ್ಲದ್ದರಿಂದ ಸಮಾಜ ಸುಧಾರಕರಾಗುತ್ತಾರೆ, ಇಲ್ಲವೇ ಕ್ರಾಂತಿಕಾರರಾಗುತ್ತಾರೆ. ಕುಹಕಿಗಳಾಗುವುದಿಲ್ಲ. ಸುಧಾರಕನ ಇಲ್ಲವೇ ಕ್ರಾಂತಿಕಾರನ ಸುಖ ಲೋಕಗತಿಯನ್ನು ಅವಲಂಬಿಸಿರುತ್ತದೆ. ಆದರೆ ಬಹುಶಃ ಅವನು ಗಲ್ಲಿಗೇರಿದಾಗಲೂ ನೆಮ್ಮದಿವಂತನಾದ ಕುಹಕಿಗೆ ಲಭಿಸುವುದಕ್ಕಿಂತ ಹೆಚ್ಚಿನ ಸುಖಭಾಗ್ಯವನ್ನು ಸವಿದಾನು. ನನಗೆ ಜ್ಞಾಪಕವಿರುವಂತೆ ನನ್ನ ವಿದ್ಯಾಶಾಲೆಯನ್ನು ನೋಡುವುದಕ್ಕೆ ಒಬ್ಬ ಚೀನಿ ತರುಣ ಬಂದಿದ್ದ. ಅವನು ಚೀನಾದ ಪ್ರತಿಗಾಮಿ ಪ್ರದೇಶವೊಂದರಲ್ಲಿ ಅಂತಹುದೇ ಒಂದು ಶಾಲೆಯನ್ನು ಸ್ಥಾಪಿಸುವ ಸಲುವಾಗಿ ತನ್ನ ಊರು ಮನೆಗೆ ಹಿಂದಿರುಗಬೇಕೆಂದಿದ್ದ. ಅದರ ಪರಿಣಾಮವಾಗಿ ತನ್ನ ತಲೆ ಹೋದರೂ ಓದೀತೆಂದು ಅವನಿಗೆ ಗೊತ್ತು. ಆದರೂ ಅವನು ಪ್ರಶಾಂತನಾಗಿದ್ದ. ಅವನ ಪ್ರಮೋದವೂ ನಾನೂ ಕರುಬುವಂತಿತ್ತು.